ಈಕನ್ ಕಿತ್ತು ಹಾಕಿ ಗಲಾಟೆ ಮಾಡಿದವರು. ಯಾವ ಸಂವಿಧಾನದ ಅಡಿನಲ್ಲಿ ಮೈಕನ್ ಕಿತ್ತು ಹಾಕಿದ್ರಿ? ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ನ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು ಅವತ್ತು ಉಪಸಭಾಪತಿಯಾಗಿದ್ದಂಥ ಧರ್ಮೇಗೌಡರನ್ನ ಎಳೆದು ಚೇರ್ನಿಂದ ಕೆಳಗೆ ಎಳೆದವರು. ಯಾವ ಸಂವಿಧಾನದ ಅಡಿನಲ್ಲಿ ಎಳೆದ್ರು? 100 ದಾಖಲೆಗಳು ಇವರು ಪೇಪರ್ನ ಹರಿದು ಹಾಕಿರೋದಕ್ಕೆ 100 ದಾಖಲೆಗಳು ಸಿಗ್ತವೆ. ಅಂದ್ರೆ ಅವರಿಗೊಂದು ಸಂವಿಧಾನ ಇದೆಯಾ? ಅವರಿಗೊಂದು ಸಂವಿಧಾನ, ಉಳಿದವರಿಗೆಲ್ಲ ಒಂದು ಸಂವಿಧಾನನ? ಈ ರೀತಿ ಅವ್ರಿಗೆ ಬಹಳ ಸ್ಪಷ್ಟ ಇದೆ. ಇದು ಪ್ರೀ ಪ್ಲಾನ್ಡ್ ಆಗಿ ಅವರು ಸಸ್ಪೆಂಡ್ ಮಾಡಿರೋದು. ಯಾಕೆ ಅಂದರೆ ಕಾನೂನು ಬಾಹಿರವಾಗಿ, ಸಂವಿಧಾನ ಬಾಹಿರವಾಗಿ ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಅಧಿಕಾರಿಗಳ ದುರ್ಬಳಕೆ ಮಾಡಿಕೊಂಡಿರೋದು ವ್ಯಾಪಕ ಚರ್ಚೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ, ವಿಷಯಾಂತರ ಮಾಡೋದಕ್ಕೋಸ್ಕರನೇ ಇವರು ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಇವರಿದ್ರೆ ಉತ್ತರ ಕೊಡಬೇಕಿತ್ತು. ಯಾವ ಸಂವಿಧಾನದ ಅಡಿನಲ್ಲಿ ಪಕ್ಷದ ಕಾರ್ಯಕ್ರಮಕ್ಕೆ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡ್ವಿ, ಅದು ಯಾವ ಸಂವಿಧಾನ? ಯಾವ ನೈತಿಕತೆ ಇದೆ ಅವರಿಗೆ? ಯಾವ ನೈತಿಕತೆ ಇದೆ? IAS IPS ಅವರಿಗೆ ತರಬೇತಿ ಕೊಡಬೇಕಾದ್ರೆ ಮತ್ತು ಅವರಿಗೊಂದು ಒಂದು ಗೈಡ್ಲೈನ್ಸ್ ಇದೆ. IAS ಅವ್ರ ಸರ್ವಿಸ್ ರಿಜಿಸ್ಟರ್ನ ಒಂದು ಗೈಡ್ಲೈನ್ ಇದೆ. ಆ ಗೈಡ್ಲೈನ್ ಪ್ರಕಾರ ಪಕ್ಷದ ಕಾರ್ಯಕ್ರಮಗಳಿಗೆ ಭಾಗವಹಿಸೋಕ್ಕಾಗತ್ತಾ? ಯಾರೋ ಮೇಷ್ಟ್ರು ಸರ್ಕಾರ ಮಾಡ್ತಿರುವಂಥ ಎಡಬಿಡಂಗಿತನವನ್ನು ಯಾರೋ ಕಳಿಸಿದ ಸಂದೇಶವನ್ನು ಫಾರ್ವರ್ಡ್ ಮಾಡಿದ್ರು ಅಂತ ಆ ಮೇಷ್ಟ್ರನ್ನ, ಬಡಪಾಯಿ ಮೇಷ್ಟ್ರುಗಳನ್ನು ಚಿತ್ರದುರ್ಗದಲ್ಲಿ ಸಸ್ಪೆಂಡ್ ಮಾಡ್ತೀರಿ?